एवरीवन, वेलकम टू गंगास क्रिएटिव हब। इवत्तु नावु निम्गे रेस्टोरेंट स्टाइल तवा पनीर टिक्का हेग माड्कोळ्ळोदु अंत तोरिस्कोड्तीवि। सो बन्नि, आगिद्रे वीडियोन शुरु माडोण। मोदलिगे इल्लि पनीर टिक्का माड्कोळ्ळोदक्के 200 ग्राम्स अष्टु पनीरन तगोंडु ई रीति स्क्वेर शेप अल्लि कट माडि इट्कोंडिद्दीवि। ಜೊತೆಗೆ 1 ಫುಲ್ ಕ್ಯಾಪ್ಸಿಕಮ್ ನ ಈ ರೀತಿ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ। ಹಾಗೇನೇ 1 ಫುಲ್ ಆನಿಯನ್ ನ ಈ ರೀತಿ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ। ಸೋ ಬನ್ನಿ ಈಗ ಗ್ರೇವಿಗೆ ಏನೆಲ್ಲ ಬೇಕು ನೋಡೋಣ। ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದೀವಿ। ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆಡ್ ಮಾಡ್ಕೊತಾ ಇದೀವಿ। ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೋಸ್ಟೆಡ್ ಜೀರಾ ಪೌಡರ್। ಇದನ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು। ಹಾಗೇನೆ ಸ್ವಲ್ಪ ಚಿಕನ್ ಮಸಾಲಾನ ಕೂಡ ಆಡ್ ಮಾಡ್ಕೋತಾ ಇದೀವಿ, ಇದು ಆಪ್ಷನಲ್। ಅಂಡ್ ಸ್ವಲ್ಪ ಅರಿಶಿನ ಪುಡಿ, ಕೊನೆಯದಾಗಿ ಸ್ವಲ್ಪ ಗರಂ ಮಸಾಲ। ಹಾಗೇನೆ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಅನ್ನ ಸೇರಿಸ್ಕೊಳ್ಳಿ। 2 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಆಡ್ ಮಾಡ್ಕೋತಾ ಇದೀವಿ। ಲಾಸ್ಟ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ ನ ಕೂಡ ಆಡ್ ಮಾಡ್ಕೋತಾ ಇದೀವಿ। ಸೊ ಈಗ ಇದಿಷ್ಟನ್ನು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದು ಥಿಕ್ ಗ್ರೇವಿ ಟೈಪ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ನಿಮ್ಗೇನಾದ್ರೂ ಇನ್ನೂ ಅದು ಕ್ರೀಮಿ ಟೈಪ್ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಕರ್ಡ್ನ ನೀವು ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಕರ್ಡ್ನ ಆ್ಯಡ್ ಮಾಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಈ ಟೈಮಲ್ಲಿ ರೆಸ್ಟೋರೆಂಟ್ಸ್ಗೆಲ್ಲ ಹೋಗಿ ತಿನ್ನೋದು ಅಷ್ಟು ಸೇಫ್ ಇರೋದಿಲ್ಲ। ಸೊ ಮನೆಯಲ್ಲೇ ರೆಸ್ಟೋರೆಂಟ್ ಫೀಲ್ ಬೇಕು ಅಂದರೆ ಈ ರೀತಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವೇ ತಯಾರಿಸ್ಕೊಳ್ಳಿ, ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಕೂಡ ಇರೋದಿಲ್ಲ। ನೋಡಿ ಎಷ್ಟು ಕ್ರೀಮಿಯಾಗಿ ಬರ್ತಾ ಇದೆ। ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್, ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ। ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಆ ಮಸಾಲೆ ಎಲ್ಲ ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್ ಆನಿಯನ್ಗೆ ನೀಟಾಗಿ ಸೇರಿಸ್ಕೊಳ್ಳಿ। ನೋಡಿ, ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಇದು ರೆಡಿ ಆಗಿದೆ, ಇದನ್ನ 20 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ। ಈಗ 20 ಮಿನಿಟ್ಸ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಪನ್ನೀರ್ ಕ್ಯಾಪ್ಸಿಕಮ್ ಆನಿಯನ್ಗೆಲ್ಲ। ಇಲ್ಲಿ ನಾನು ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ನೀವು ಸ್ಟಿಕ್ಸ್ನ ಸಹ ಯೂಸ್ ಮಾಡ್ಕೋಬಹುದು। ನನಗೆ ಸ್ಟಿಕ್ಸ್ ಸಿಗಲಿಲ್ಲ, ಸೊ ಹಾಗಾಗಿ ಮನೆಯಲ್ಲೇ ಇದ್ದಂತಹ ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ।
ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತ ಕ್ಯಾಪ್ಸಿಕಮ್ ಆನಿಯನ್ ಮತ್ತೆ ಪನ್ನೀರ್ನ ಒಂದೊಂದಾಗಿ ಸಿಗಿಸ್ಕೊಳ್ಳೋಣ. ಈ ರೀತಿ ತುಂಬಾ ಕೇರ್ಫುಲ್ ಆಗಿ ಸಿಗಿಸ್ಕೊಳ್ಳಿ, ಯಾಕಂದ್ರೆ ನಿಮ್ ಕೈಗೆ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಸಿಗುತ್ತೆ. ನೀವು ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೊಂದು ರೆಸ್ಟೋರೆಂಟ್ ಫೀಲ್ ಬರುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಈಗ ಆಗಿದೆ. ಈ ರೀತಿ ನಾನು ಚುಚ್ಕೊಂಡಿದ್ದೀನಿ ಇದನ್ನೆಲ್ಲ. ಬೇಕು ಅಂದ್ರೆ ಮೇಲೆ ನೀವು ಎಕ್ಸ್ಟ್ರಾ ಮಸಾಲನ ಕೂಡ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬಹುದು. ಈಗ ಇದು ಆಗಿದೆ, ಬನ್ನಿ ಇದನ್ನ ತವಾ ಮೇಲೆ ಬೇಯಿಸ್ಕೊಳ್ಳೋಣ. ಈಗ ತವಾ ಬಿಸಿ ಆಗಿದೆ, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೋತಾ ಇದೀನಿ. ಈಗ ಇದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದಂತ ಪನ್ನೀರ್ ಮಿಶ್ರಣನ ಇಟ್ಕೋತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಇದು ತವಾ ಪನ್ನೀರ್ ಟಿಕ್ಕಾ ಆಗಿರೋದ್ರಿಂದ ನಾವು ತವಾನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಅಕಸ್ಮಾತ್ ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಏನಾದ್ರೂ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಈಗ ಇದ್ರ ಮೇಲೆ ನಾನು ಎಕ್ಸ್ಟ್ರಾ ಮಸಾಲೆ ಇತ್ತಲ್ಲ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ನಿಮ್ಗೇನಾದ್ರೂ ಉಳಿದಿದ್ರೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅದು ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಸೊ ಆಗಾಗ ಅದನ್ನ ಟರ್ನ್ ಮಾಡ್ತಾ ಇರಿ, ನಾಲ್ಕು ಕಡೆ ಬೇಯಿಸ್ಕೊತಾ ಇರಿ. ಬೇಕು ಅನ್ಸಿದ್ರೆ ಆಗಾಗ ಸ್ವಲ್ಪ ಆಯಿಲ್ನ ಕೂಡ ನೀವು ಅದ್ರ ಮೇಲೆ ಸ್ಪ್ರೇ ಮಾಡ್ಕೋಬಹುದು. ಅಂಡ್ ಆಗಾಗ ಈ ರೀತಿ ಟರ್ನ್ ಮಾಡ್ಕೋತಾ ಇರಿ, ಬಿಕಾಸ್ ನಮಗೆ ನಾಲ್ಕು ಸೈಡ್ ಬೇಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂಡ್ ಅದಂಬರ್ಧ ಬೆಂದಂಗಾದ್ರೆ ತಿನ್ನಕ್ ಚೆನ್ನಾಗಿರೋದಿಲ್ಲ. ಆಗ ನೋಡಿ ಈಗ ಇದು ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೇನೆ ಒಂದು ರೆಸ್ಟೋರೆಂಟ್ ಫೀಲ್ ಬರ್ತಾ ಇದೆ. ಸೊ ಇದನ್ನ ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಶೇರ್ ಮಾಡಿ.